ಸ್ನೇಹಿತರೆ, ಇವತ್ತಿನ ದೊಡ್ಡದಲ್ಲಿ RPF ರೈಲ್ವೆ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಒಡೆದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇವೆ. ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ, ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ. ನೋಡಿ ಸ್ನೇಹಿತರೆ, ಇದು 2023 ಹೊಸ ನೇಮಕಾತಿ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನ ಅಂದರೆ, ಮೊದಲೇದಾಗಿ OBC ಅಭ್ಯರ್ಥಿ ಮತ್ತು SST ಅಭ್ಯರ್ಥಿಗೆಲ್ಲ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರತ್ತೆ. ಹೌದು ವೀಕ್ಷಕರೇ, ಅದೆಷ್ಟು ಸಡಿಲಿಕ್ಕಿರತ್ತೆ, ಏನು ಎಂತ ಅಂತ ಇಡೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ, ಜಸ್ಟ್ ನೀವು 10ನೇತಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ, ಮತ್ತು 2nd PUC ಪಾಸ್ ಆದವರು ಅರ್ಜಿ ಸಲ್ಲಿಸಿ ಅಂದರೆ 12ನೇತಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದು. ಇನ್ನು ಯಾವುದೇ ಒಂದು ಡಿಗ್ರಿ ಪಾಸ್ ಆದರೂ ಕೂಡ ಅರ್ಜಿ ಸಲ್ಲಿಸಿ. ನೋಡಿ ಸ್ನೇಹಿತರೆ, ಇಲ್ಲಿ ಖಾಲಿರೋ ಒಟ್ಟು ಪೋಸ್ಟು ಟೋಟಲ್ ಆಗಿ 26,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಮತ್ತು ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ, ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಏನಾಗಿರತ್ತೆ, ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿದ್ದಾವೆ, ಇದ್ರ ಬಗ್ಗೆನೇ A to Z ಅವರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನ ಕಾಣಿ, ಮತ್ತು ಇನ್ನೂರಿಗೆ ಆರಾಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ. ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ. ಸ್ನೇಹಿತರೆ, ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀವಿ, ಅಲ್ಲಿದಂತ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು. ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ, ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ. ನೋಡಿ ಸ್ನೇಹಿತರೆ, ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ, ಲಿಂಕು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರತ್ತೆ ಅಥವಾ ಅಬೌ ಸೆಕ್ಷನ್ನಲ್ಲಿರತ್ತೆ, ಅಲ್ಲಿದಂತ ಜಾಯ್ನ್ ಮಾಡಿಕೊಂಡು ಈ ಒಂದು PDF ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆಗೆ ಇರತ್ತೆ. 2023 ಮತ್ತು 24ನೇ ಸಾಲಿನ ಹೊಸ ಅಧಿಸೂಚನೆ ಆಗಿರತ್ತೆ. ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ RRB ಮತ್ತು RAPFಗೆ ಸಂಬಂಧಪಟ್ಟಂತೆ ಈ ಪೋಸ್ಟ್ಗಳು ಖಾಲಿ ಇರತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ RRB ರೈಲ್ವೆ ಇಲಾಖೆಯಲ್ಲಿ ಯಾವುದಾದ್ರೂ ಪೋಸ್ಟ್ ಕರೆದ್ರೆ ತಿಳಿಸ್ಕೊಡಿ ಅಂತ, ಮತ್ತು RPF ಹುದ್ದೆಗಳಿಗೆ ಯಾವುದಾದ್ರೂ ಪೋಸ್ಟ್ ಕರೆದ್ರೆ ತಿಳಿಸ್ಕೊಡಿ ಅಂತ. ಈಗ ಟೋಟಲ್ ಆಗಿ 2 ಇಲಾಖೆಯಲ್ಲಿ ಖಾಲಿ ಇರತ್ತೆ, ಒಂದು RRB ಇನ್ನೊಂದು RPF ಹುದ್ದೆಗಳು. ಇದರಲ್ಲಿ ಯಾವೊಂದು ಇಲಾಖೆಯಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರಾ ನಿಮಗೆ ಬಿಟ್ಟದು, 2 ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು, ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ. ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು, ಮೊದಲೇದಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ, ಇನ್ನೊಂದು SI ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ. SI ಅಂದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಮತ್ತು RRBಯಲ್ಲಿ ಇಲ್ಲಿ ಟಿಕೆಟ್ ಕಲೆಕ್ಟರ್ ಪೋಸ್ಟ್ ಖಾಲಿ ಇರತ್ತೆ, ಜೊತೆಗೆ ಜೂನಿಯರ್ ಒಂದು ಟಿಕೆಟ್ ಕಲೆಕ್ಟರ್ ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ. ಮತ್ತು TT ಹುದ್ದೆಗಳು ಈ ಒಂದು RRB ಇಲಾಖೆಯಲ್ಲಿ ಖಾಲಿ ಇರತ್ತೆ, ಮತ್ತು ಟೇಷನ್ ಮಾಸ್ಟರ್ ಕೂಡ ಖಾಲಿ ಇರತ್ತೆ. ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರೋದು, ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೇನೆಂದರೆ ಅದು ಆಗೋದಿಲ್ಲ. ಇಲ್ಲಿ 2 ಇಲಾಖೆಯಲ್ಲಿ ನೀವು ಅರ್ಜಿ ಸಲ್ಲಿಸಿ, ಆದರೆ 2 ಇಲಾಖೆಯಲ್ಲಿ ಒಂದೊಂದು ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ. ನೋಡಿ ಸ್ನೇಹಿತರೆ, ಇನ್ನು ಇಲ್ಲಿ ಖಾಲಿರೋ ಒಟ್ಟು ಪೋಸ್ಟು ಟೋಟಲ್ ಆಗಿ 26,600ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಈಗ ತಾನೇ ಬಂದಂಥ ಹೊಸ ಒಂದು ಮಾಹಿತಿಯಾಗಿರತ್ತೆ. ಆದಷ್ಟು RPF ರೈಲ್ವೆ ಇಲಾಖೆಯಿಂದ ಮತ್ತು RRB ರೈಲ್ವೆ ಇಲಾಖೆಯಿಂದ ಈಗ ತಾನೇ ಬಂದಂಥ ಇದು ಶಾರ್ಟ್ ನೋಟಿಫಿಕೇಷನ್ ಆಗಿರತ್ತೆ. ಇದಕ್ಕೆ 2 ಪ್ರಕಾರಾಗಿನೂ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು, ಒಂದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬಹುದು, ಇನ್ನೊಂದು ಆಫ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, ಆದಷ್ಟು ಇದು ತುಂಬ ಗುಡ್ ನ್ಯೂಸ್ ಆಗಿರತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ. ನೀವೇನಾದರೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕೆ ಹೋದರೆ ಸರ್ವರ್ ತುಂಬ ಬಿಜಿ ಇತ್ತಂದರೆ, ಆದಷ್ಟು ಆಫ್ಲೈನ್ ಮುಖಾಂತರಾಗಿ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ನಿಮ್ಮ ಇಷ್ಟ ಅದು. ಸ್ನೇಹಿತರೆ, ಇನ್ನು ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಮೊದಲೇದಾಗಿ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ, ಅಂದರೆ ಇದು ಕೇಂದ್ರ ಸರ್ಕಾರ ಹುದ್ದೆ ಇರೋದ್ರಿಂದ ಅಖಿಲ ಭಾರತ ಅಭ್ಯರ್ಥಿಗಳು ಅಂದರೆ ಬೇರೆ ರಾಜ್ಯದವರು ಅರ್ಜಿ ಸಲ್ಲಿಸ್ತಾರೆ, ಮತ್ತು ನಮ್ಮ ಕರ್ನಾಟಕದವರು ಕೂಡ ಅರ್ಜಿ ಸಲ್ಲಿಸಿ. ಪುರುಷರಿಗೆ ಅವಕಾಶ ಇರತ್ತೆ ಮತ್ತು ಮಹಿಳೆಯರಿಗೆ ಅವಕಾಶ ಇರತ್ತೆ, ಇಬ್ಬರು ಕೂಡ ಅವಕಾಶ ಇರತ್ತೆ. ಇದಕ್ಕೆ ಅನುಭವದವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ, ಡೈರೆಕ್ಟಾಗಿ ಫ್ರೆಶರ್ದವ್ರಿಗೆ ಅವಕಾಶ ಇರತ್ತೆ ಮಾತ್ರ ಅವಕಾಶ ಇರೋದು, ಫ್ರೆಶರ್ದವ್ರಿಗೆ ಮಾತ್ರ ಅವಕಾಶ ಇರೋದು. ಇನ್ನು ಇದಕ್ಕೆ ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ, ಮೊದಲೇ ನಮಗೆ CBT ಟೆಸ್ಟನ್ನು ನಡೆಸ್ತಾರೆ, ಅಂದರೆ ಆನ್ಲೈನಲ್ಲಿ ಒಂದು ಪರೀಕ್ಷೆ ಇರತ್ತೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಇದರ ಬಗ್ಗೆ ಒಂದು ಸೆಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ತಿಳಿಸ್ಕೊಡ್ತೇವೆ, ಆದಷ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ ಒಂದು PMT ಒಂದು ಟೆಸ್ಟ್ ಇರತ್ತೆ, ನಿಮಗೆ ಎಷ್ಟು ಎತ್ತರ ಬೇಕು, ಎಷ್ಟು ಹೈಟ್ ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಎತ್ತರ ಎಷ್ಟು ಇರಬೇಕಂದ್ರೆ 168 cm 165 cm ಇದು ಪುರುಷ ಅಭ್ಯರ್ಥಿಗೆ ಎತ್ತರ ಆಗಿರಬೇಕಾಗತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗೆ 152 cm 155 cm ಇದು ಮಹಿಳಾ ಅಭ್ಯರ್ಥಿಗೆ ಎತ್ತರ ಇರಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯ ನಮಗೆ ಒಂದು
ಪಿ ಎಮ್ ಟಿ ಟೆಸ್ಟ್ ಇರತ್ತೆ. ಅಂದರೆ ಈ ರೀತಿಯೆಲ್ಲ ಎಲ್ಲ ಮಾಪನ ಮಾಡ್ತಾರೆ, ನಿಮಗೆ ರನ್ನಿಂಗ್ ಎಷ್ಟಿರತ್ತೆ ಮತ್ತು ಅದನ್ನು ಎಷ್ಟು ಟೈಮ್ ಇರತ್ತೆ ಅದೆಲ್ಲ ಸಂಪೂರ್ಣ ಅದರಲ್ಲಿ ಕೊಟ್ಟಿರ್ತಾರೆ. ಇನ್ನು ಆಫೀಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಅದು ಡೈರೆಕ್ಟಾಗಿ ಇನ್ನು 2 ವಾರದಲ್ಲಿ ಬಂದೇ ಬರತ್ತೆ. ಅಂದರೆ ಈ ವಾರದಲ್ಲಿ ಬರೋದಲ್ಲ, ಮುಂದಿನ ವಾರದಲ್ಲಿ ಕಂಪಲ್ಸರಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಆಗ ನೀವು ಅರ್ಜಿಯನ್ನು ಸಲ್ಲಿಸಿ ಇನ್ನು ನೋಡಿ ಸ್ನೇಹಿತರೆ, ಇನ್ನು ಫಿಸಿಕಲ್ ಟೆಸ್ಟ್ ಇರತ್ತೆ. ಫಿಸಿಕಲ್ ಟೆಸ್ಟ್ ಅಂದರೆ ನಿಮ್ಗೆ ಗೊತ್ತೇ ಇರತ್ತೆ, ಅದರಲ್ಲಿ ರನ್ನಿಂಗು ಇನ್ನಿತರ ಕೂಡ ಚಟುವಟಿಕೆಗಳಿರ್ತವೆ. ಇನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನು ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ. ಇಲ್ಲಿ ಕಂಪಲ್ಸರಿಯಾಗಿ ಬೇಕಾಗುವ ಡಾಕ್ಯುಮೆಂಟ್ಸ್ ಆಗಿರತ್ತೆ ಮುಂದುಗಡೆ ತಿಳಿಸ್ಕೊಡ್ತೇವೆ. ನಾವು ವೈದ್ಯಕೀಯ ಪರೀಕ್ಷೆ ಆದಷ್ಟು ವೈದ್ಯಕೀಯ ಪರೀಕ್ಷೆ ಎಲ್ಲ ಥರಲ್ಲಿ ಹೆಂಗಿರತ್ತೆ ನಿಮ್ಗೆ ಗೊತ್ತೇ ಇರತ್ತೆ. ನಿಮಗೆ ಅಂದರೆ ಮೆಡಿಕಲ್ ಟೆಸ್ಟು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರಿಗೆ ಯಾವ ರೀತಿಯಾಗಿ ಒಂದು ಪೊಲೀಸ್ ಇಲಾಖೆಯಲ್ಲಿ ದೈಹಿಕ ಪರೀಕ್ಷೆ ಇರುತ್ತೆ ಮತ್ತು ಲಿಖಿತ ಪರೀಕ್ಷೆ ಅದರ ಬಗ್ಗೆ ಕೂಡ ನೋಡೇ ಇರ್ತಾರೆ. ಆದರೆ ಈ ರೈಲ್ವೆ ಇಲಾಖೆಯಲ್ಲಿ ವಿವಿಧ ಪ್ರಕಾರ ನಿಮಗೆ ಕೊಟ್ಟಿರ್ತಾರೆ, ಆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಆಗಿರತ್ತೆ ಮತ್ತು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಬೇರೆ ಆಗಿರತ್ತೆ. ಆದಷ್ಟು ಆಫೀಷಿಯಲ್ ನೋಟಿಫಿಕೇಶನ್ ಬಂದ ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಈ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಪ್ರತಿ ತಿಂಗಳು ವೇತನ 21,700 35,500 ಪ್ರತಿ ತಿಂಗಳು ವೇತನ ಆಗಿರತ್ತೆ. ಈ ವೇತನ ಸೇನೆ ಕೂಡ ಒಂದೇ ರೀತಿಯಾಗಿ ಇರೋದಲ್ಲ, ವರ್ಷಕ್ಕೊಮ್ಮೆ ಹೆಚ್ಚಾಗತ್ತೆ ಹಂತ ಹಂತವಾಗಿ. ಅದು ಯಾವ ರೀತಿಯಾಗಿ ಅಂದರೆ ಮೊದಲನೇ ವರ್ಷದಲ್ಲಿ 750 ರೂಪಾಯಿಗೆ ಹೆಚ್ಚಾಗತ್ತೆ, ಎರಡನೇ ವರ್ಷದಲ್ಲಿ 950 ರೂಪಾಯಿಗೆ ಹೆಚ್ಚಾಗತ್ತೆ, ಮೂರನೇ ವರ್ಷದಲ್ಲಿ 1,150 ರೂಪಾಯಿ. ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಬಗ್ಗೆ ಏನಾದ್ರು ಕೂಡ ಡೌಟ್ಸ್ ಅನ್ಸರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಈ ಒಂದು ಅಧಿಸೂಚನೆ ಪ್ರಕಾರ 2023 ಮತ್ತು 2024 ಸಾಲಿನ ಈಗಾಗಲೇ ತುಂಬ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ. ರೈಲ್ವೆ ಇಲಾಖೆಯಲ್ಲಿ ಕರೆದಿದ್ದಾರೆ, ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಹುದ್ದೆ ಕೂಡ ಕರೆದಿದ್ದಾರೆ, ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಅದ್ರ ಬಗ್ಗೆ ಎಲ್ಲ ಒಂದು PDF ಫಾರ್ಮನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ, ಆದಷ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಕನಿಷ್ಠ ನಿಮಗೆ 18 ವರ್ಷ ಆಗಿರಲೇಬೇಕು, 18 ವರ್ಷ ಆದವರು ಅರ್ಜಿ ಸಲ್ಲಿಸಿ. ಇನ್ನು ಗರಿಷ್ಠ ವಯಸ್ಸು 25 ವರ್ಷ. ಆದರೆ OBC ಅಭ್ಯರ್ಥಿ ಮತ್ತು SST ಅಭ್ಯರ್ಥಿಗೆಲ್ಲ ಸರಿಲಿಕ್ಕೆ ಕೂಡ ಇರತ್ತೆ, OBC ಅವರಿಗೆ 3 ವರ್ಷ, SST ಅಭ್ಯರ್ಥಿಗೆ 5 ವರ್ಷದ ತನಕ ಸರಿಲಿಕ್ಕೆ ಇರತ್ತೆ. ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ 2023 ಮತ್ತು 2024 ಸಾಲಿನಕ್ಕೆ ಸಂಬಂಧಪಟ್ಟಂತೆ 10ನೇ ಪಾಸ್ ಆಗಿರಬೇಕು ಮೊದಲಿಗೆ ತಿಳಿಸ್ಕೊಟ್ಟಂತೆ, ಮತ್ತು 12ನೇ ಪಾಸ್ ಆಗಿರಬೇಕು ಅಂದರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರಬೇಕಾಗತ್ತೆ, ಮತ್ತು ಯಾವುದೇ ಒಂದು ಡಿಗ್ರಿ ಪಾಸ್ ಆಗಿರಬೇಕು, BA ಪಾಸ್ ಆದವರು, BSc ಕಂಪ್ಲೀಟ್ ಮಾಡಿದವರು, BCOM ಕಂಪ್ಲೀಟ್ ಮಾಡಿದವರು ಅಥವಾ BBA ಮುಗಿಸಿದವರು, ಈ ರೀತಿಯ ವಿವಿಧ ಒಂದು ಕೋರ್ಸ್ ಇರ್ತಾವಲ್ಲ ಎಲ್ಲ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದು. ಇನ್ನು ಪ್ರಮುಖ ದಿನಾಂಕ ನೋಡಿ ಸ್ನೇಹಿತರೆ, ಈ ಒಂದು ಆಫೀಷಿಯಲ್ ನೋಟಿಫಿಕೇಶನ್ ಯಾವಾಗ ಬಿಡ್ತಾರಂದರೆ ಈ ಮುಂದಿನ ವಾರ ಬಿಡೋದಲ್ಲ, ಅಚ್ಚೆ ಮುಂದಿನ ವಾರ ನಮಗೆ ಆಫೀಷಿಯಲ್ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿವರೆಗೆ ಕಾಯಬೇಕು. ನೋಡಿ ಸ್ನೇಹಿತರೆ, ಇದು ಆದಷ್ಟು ಯಾವ ಒಂದು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬಗ್ಗೆ ತಯಾರಿ ನಡೆಸ್ತಾ ಇಲ್ಲ ಆದಷ್ಟು ನಡೆಸಿ, ತುಂಬ ಒಂದು ಉಪಯೋಗ ಆದಂಥ ಲಿಖಿತ ಪರೀಕ್ಷೆ ಆಗಿರತ್ತೆ. ಈ ಲಿಖಿತ ಪರೀಕ್ಷೆ ನೀವು ಪಾಸ್ ಆದರೆ ನಿಮ್ಮ ಮುಂದಿನೆಲ್ಲ ಇರತ್ತೆ, ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಮುಂದೆ ನಿಮಗೆ ದೈಹಿಕ ಪರೀಕ್ಷೆ ಏನಿರೋದಿಲ್ಲ ಮತ್ತು ವೈದ್ಯಕೀಯ ಪರೀಕ್ಷೆನೇ ಇರೋದಿಲ್ಲ ಮತ್ತು ನೀವು ಜಾಬೇ ಸಿಗೋದಿಲ್ಲ. ಆದ ಕಾರಣಕ್ಕಾಗಿ ಈ ಒಂದು ದಿನಮಾನದಲ್ಲಿ ಹೈಯೆಸ್ಟ್ ಒಂದು ಸ್ಕೋರ್ ಮಾಡಿದಂಥ ಅಭ್ಯರ್ಥಿಗೆ ಜಾಬ್ ಸಿಗುತ್ತೆ. ಹೈಯೆಸ್ಟ್ ಒಂದು ನೀವು 10th ಮಾರ್ಕ್ಸ್ನಲ್ಲಿ ಯಾವ ರೀತಿಯಾಗಿ ಸ್ಕೋರ್ ಇದೆಯಲ್ಲ ಅದೇ ರೀತಿಯಾಗಿ ನಿಮ್ಮ ಒಂದು ಜಾಬಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಸ್ಕೋರ್ ಆಗಬೇಕು ಅಂದರೆ ನಿಮಗೆ ಈ ಒಂದು ಜಾಬ್ ಸಿಗೋ ಅವಕಾಶ ಇರತ್ತೆ. ನೋಡಿ ಸ್ನೇಹಿತರೆ, ಯಾವ ಒಂದು ಅಭ್ಯರ್ಥಿಗಳು ಓದ್ತಾ ಇಲ್ಲ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಓದಲು ಟ್ರೈ ಮಾಡಿ. ಈ ಒಂದು ಆಫೀಸಲ್ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಾಖಲಾತಿ ಕೂಡ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮೊದಲದ ನಿಮಗೆ ಫೋಟೋ ಕಾಪಿ, ಇತ್ತೀಚಿನ ಫೋಟೋ ಕಾಪಿ, ಎರಡನೇದಾಗಿ ಸಿಗ್ನೇಚರ್ ಬೇಕಾಗತ್ತೆ, ಮೂರನೇದಾಗಿ ಇಮೇಲ್ ID, ಮೊಬೈಲ್ ನಂಬರ್ಗಳು, ನಿವಾಸದ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಶೈಕ್ಷಣಿಕ ಅಂಕಪಟ್ಟಿಗಳು, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು, ಜೊತೆಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು, ID ಪ್ರೂಫ್ ಅನ್ನು ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಪ್ರಾರಂಭ ಆದಮೇಲೆ ತುಂಬ ಜನ ಲಾಸ್ಟ್ ಡೇಟ್ ಕೇಳ್ತಾರೆ. ನೋಡಿ ಸ್ನೇಹಿತರೆ, 2ನೇ ವಾರದಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಬರುತ್ತೆ, ಅಲ್ಲಿವರೆಗೆ ಕಾಯಿರಿ. ಆದಷ್ಟು ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇದೊಂದು ಬೃಹತ್ ನೇಮಕಾತಿ ಆಗಿರತ್ತೆ, ಇದೊಂದು ಸಣ್ಣದಾದಂಥ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ರೀತಿಯ ನಮಗೆ ಜಾಬ್ಗೆ ಕರೆಯಲಿದ್ದೆವು ಮತ್ತು ಇಷ್ಟು ನಿಮಗೆ ಪೋಸ್ಟ್ ಖಾಲಿದ್ದಾವೆ, ಆದಷ್ಟು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಈಗ ತಾನೇ ಬಂದಂಥ ಮಾಹಿತಿ ಆಗಿರತ್ತೆ, ಅವ್ರು ಕೊಟ್ಟಂಥ ಮಾಹಿತಿ ನಿಮ್ಮ ಮುಂದೆ ತಿಳಿಸ್ತಾ ಇರೋದು. ಆದಷ್ಟು ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರೆಯಾಕೋಬಿಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಉಪಯೋಗ ಆಗಲಿ. ಅವರು ತುಂಬ ಒಂದು ಅಭ್ಯರ್ಥಿಗಳು, ನಾನು ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಕನಸನ್ನು ಇಟ್ಕೊಂಡು ಕುಂತಿರ್ತಾರೆ. ಅಂಥ ಒಂದು ಅಭ್ಯರ್ಥಿಗೆ ತುಂಬ ಅಂದರೆ ತುಂಬ ಈ ವಿಡಿಯೋ ಉಪಯೋಗ ಆಗತ್ತೆ, ಯಾಕಂದರೆ ಮುನ್ಸೂಚಿಯಾಗಿರತ್ತೆ. ಇನ್ನುವರೆಗೆ ಯಾರು ಓದ್ತಾ ಇಲ್ಲ ಅಂಥ ಒಂದು ಅಭ್ಯರ್ಥಿಗೆ
ಓದಲು ಒಂದು ಅವಕಾಶ ಸಿಗತ್ತೆ. ಆದ ಕಾರಣಕ್ಕಾಗಿ ಶೇರ್ ಮಾಡಿ. ನಾ ಮತ್ತೆ ಮುಂದುವರಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು.